ಎಲ್ರಿಗೂ ನಮಸ್ಕಾರ. ಗಾಡ್ ಪ್ರಾಮಿಸ್, ಎಲ್ರಿಗೂ ಗಾಡ್ ಪ್ರಾಮಿಸ್ ಆಗಿರುತ್ತಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೆ. ಮೊದಲಿಗೆ ನಮ್ಮ ಆತ್ಮೀಯ ಗೆಳೆಯರು ಸುಚನ್ ಶೆಟ್ಟಿಯವರ ನಿರ್ದೇಶನ, ಇಂಡಿವಿಜುವಲಾಗಿ ಫಸ್ಟ್ ಟೈಮ್ ನಿರ್ದೇಶನ ಮಾಡ್ತಿದ್ರು, ಅವರಿಗೆ ಶುಭಾಶಯ ಹೇಳ್ತೆ. ಜೊತೆಗೆ ಒಂದಿಷ್ಟು ಹುಡುಗರು ತಂಡ ಸುಮಾರು ಒಂದೂವರೆ ಎರಡು ವರ್ಷದಿಂದ ಕೆಲಸ ಮಾಡ್ತಾಯಿದ್ರು, ಸ್ಕ್ರಿಪ್ಟ್ ರೈಟ್ ಆಗ್ಬೋದು ಎಲ್ಲನೂ ಕೂಡ. ಆರಂಭದಿಂದ ಒಂದು ಶುಭ ಸೂಚನೆ ಅಂತಂದರೆ, ಇದರಲ್ಲಿ ಸೂಚನೆಗೆ ಒಂದು ಶುಭ ಸೂಚನೆ ಏನಂದರೆ, ಎಲ್ಲವೂ ಕೂಡ ಪಾಸಿಟಿವಲ್ಲೇ ಬರ್ತಾಯಿತ್ತು. ಯಾರು ನಾವು ಕಾಂಟ್ಯಾಕ್ಟ್ ಆಯಿತು ಎಲ್ಲರೂ ಖುಷಿಯಲ್ಲಿ. ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ಅವರು ಕೂಡ ತುಂಬ ಸಾಫ್ಟ್. ನಾವು ಒಂದು ಮೂರ್ನಾಲ್ಕು ಸರಿ ಅವರನ್ನು ಮೀಟ್ ಆದಾಗ ಆ ಸಿನಿಮಾದ ಬಗ್ಗೆ ಅವರಿಗೂ ಆಸಕ್ತಿ, ಜೊತೆಗೆ ಅವರು ಕೆಲವು ಸೂಚನೆಗಳನ್ನು ಸೂಚನೆಯವರಿಗೆ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವು ಪಾಲಿಸಿದ್ದೇವೆ, ಪಾಲಿಸ್ತಾ ಇದ್ದೇವೆ. ಸಿನಿಮಾಕ್ಕೆ ಬೇಕಾಗುವಂಥ ಸೂಚನೆಗಳು, ಜೊತೆಗೆ ಪ್ರಮೋದ್ ಶೆಟ್ಟರು ಇದ್ದಾರೆ, ರವಿ ಬಸವರವರಿದ್ದಾರೆ, ಇವರೆಲ್ಲರೂ ನಮಗೆ ಒಂಥರ ಬೆನ್ನೆಲುಬು, ಜೊತೆಗೆ ದೊಡ್ಡ ಶಕ್ತಿ. ನಾನು ಕೂಡ ಒಂದು ಈ ಟೀಮಲ್ಲಿ ಒಬ್ಬನಾಗಿ ತುಂಬ ಸ್ಕ್ರಿಪ್ಟಲ್ಲಾಗ್ಬೋದು ಎಲ್ಲ ವಿಷಯದಲ್ಲೂ ನಾನು ನನ್ನ ಒಂದು ಎಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ಏನಿದೆ ಅದೆಲ್ಲವನ್ನು ಈ ಸಿನಿಮಾದಲ್ಲೂ ತೊಡಗಿಸಿಕೊಂಡು ಎಲ್ಲರನ್ನ, ಯಾಕಂದರೆ ಸ್ವಲ್ಪ ಜೂನಿಯರ್ಸ್ ಇದಾರಲ್ಲ ವರ್ಕ್ ಮಾಡೋರು, ಅವರಿಗೆ ನಮ್ಮಿಂದ ಏನು ಹೇಳ್ಬೋದು ಅಡ್ವೈಸ್ ಮಾಡ್ಬೋದನ್ನು ಮಾಡ್ತಾಯಿದ್ವಿ. ಜೊತೆಗೆ ಎಲ್ಲ ವಿಷಯವನ್ನು ಅಪ್ಡೇಟ್ ಮಾಡ್ತಾ ಇರ್ತೇವೆ, ನಮ್ಮ ಜೊತೆ ಇದ್ದವ್ರನ್ನ ಕೇಳ್ತಾ ಇರ್ತೇವೆ. ಇದೊಂದು ಒಳ್ಳೆಯ ಸಿನಿಮಾ ಪಕ್ಕ, ಯಾಕಂದರೆ ಕರಾವಳಿಯ ಭಾಗದಲ್ಲಿ ಆಗುವಂಥ ಒಂದು ಫ್ಯಾಮಿಲಿ ಡ್ರಾಮಾ. ಈ ಫ್ಯಾಮಿಲಿ ಡ್ರಾಮಾ ತುಂಬ ಜನಕ್ಕೆ ತುಂಬ ಹತ್ತಿರ ಆಗುತ್ತೆ, ಯಾಕಂದರೆ ವಾಸ್ತವದಲ್ಲಿ ನಡೆಯುತ್ತಿರುವಂಥ ಒಂದು ಸಿಚುವೇಶನ್ ಅನಿಸುತ್ತೆ, ಹಾಸ್ಯಭರಿತವಾಗಿದೆ, ಜೊತೆಗೆ ಇಮೋಷನ್ ಇದೆ. ಒಂದು ದೇವರ ಒಂದು ರೂಪ ಇದರಲ್ಲಿದೆ, ಒಂದು ಭಕ್ತಿ ಇದೆ, ಒಂದು ಪ್ರೀತಿ ಇದೆ, ಒಂದು ದ್ವೇಷ ಇದೆ, ಒಂದು ಜನಸಾಮಾನ್ಯರ ಜೀವನದಲ್ಲಿ ಏನೆಲ್ಲ ಒಂದು ಅಂಶ ಇರುತ್ತೆ ಎಲ್ಲವೂ ಈ ಸಿನಿಮಾದಲ್ಲಿ ಒಂದು ಬುತ್ತಿಯಾಗಿ ರಿಲೀಸ್ ಆಗುವಾಗ ಬುತ್ತಿಯನ್ನು ಓಪನ್ ಮಾಡ್ತೇವೆ. ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ಅನ್ನೋದು ನಾವು ಗಾಡ್ ಪ್ರಾಮಿಸ್ ಮಾಡಿ ಹೇಳ್ಬೋದು. ಯಾಕಂದರೆ ಆರಂಭದಲ್ಲಿ ಸಿನಿಮಾಕ್ಕೆ ಆಡಿಷನ್ ಇಟ್ಟಾಗ ಕುಂದಾಪುರದಲ್ಲಿ ಸಖತ್ ಜನ ಬಂದು ನಮಗೆ ಶಾಕ್ ಆಯಿತು. ಆಮೇಲೆ ಬೆಂಗಳೂರಲ್ಲಿ 900 ಜನ ಬಂದರು, ನಮಗೆ ಮೂರ್ನಾಲ್ಕು ಕೌಂಟ್ರ್ ಇಟ್ಕೊಂಡು ನಾವು ಒಂದು ಕೌಂಟ್ರ್ ಇಟ್ಟು ಎರಡು ಮಾಡಿ ಮಧ್ಯಾಹ್ನ ಹೋಗೋ ನಾಲ್ಕು ಕಡೆ ಅವ್ರನ್ನ ಆಡಿಷನ್ ಮಾಡ್ತು. ಒಂದು ವಿಷಯ ಏನಂದರೆ ಆಡಿಷನಿಗೆ ತುಂಬ ಜನ ಬಂದರು, ಪ್ರತಿಭಾವಂತರು ಬಂದಿದ್ದಾರೆ. ಸಿನಿಮಾಕ್ಕೆ ಬೇಕಾಗೋದು ಒಂದು 28-30 ಜನ, ಎಲ್ಲರೂ ಸಿನಿಮಾಕ್ಕೆ ಹಾಕೊಳ್ಳಿಕ್ಕೆ ಆಗೋದಿಲ್ಲ, ಹಾಗಂತ ಯಾರು ಟ್ಯಾಲೆಂಟ್ ಇಲ್ಲದವರಂತಲ್ಲ, ಎಲ್ಲರೂ ಟ್ಯಾಲೆಂಟ್ ಇದ್ದವರೆ. ಅದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಯಾಕಂದರೆ ತುಂಬ ನಿರೀಕ್ಷೆ ಇಟ್ಕೊಂಡು ನಾವು ಕೂಡ ಸಿನಿಮಾಕ್ಕೆ ಬರುವಾಗ ಆಡಿಷನಿಗೆ ಹೋಗಿ ಚಾನ್ಸ್ ಸಿಕ್ಕತ್ತಾ ಚಾನ್ಸ್ ಸಿಕ್ಕಂದ್ರೆ ಕಾದು ಬಂದವರೆ. ಹಾಗಾಗಿ ಅವರೆಲ್ಲರಿಗೂ ಈ ವಿಷಯ ಗೊತ್ತಿರಲಿ ಅಂತ ತಿಳಿಸ್ತಾ, ಸಿನಿಮಾವನ್ನು ಬಹಳ ಪ್ರೀತಿಯಿಂದ ಅಚ್ಚುಕಟ್ಟಿಯಿಂದ ಬೆವರು ಸುರಿಸ್ಕೊಂಡು ಒದ್ದಾಡಿಕೊಂಡು ಕೆಲಸ ಮಾಡಿ ಈ ಸಿನಿಮಾ ಮಾಡ್ತಾಯಿದ್ದೇವೆ. ಯಾಕಂದರೆ ಸುಮ್ಮನೆ ಒಂದು ಕಾಟಾಚಾರಕ್ಕೆ ಸಿನಿಮಾ ಮಾಡುವ ಇಚ್ಛೆ ಆಸೆ ನಮ್ಮದಲ್ಲ. ಅಲ್ಲ, ಊರಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಬೆವರು ಸುರಿಸಲೇಬೇಕು. ಊರಲ್ಲಿ ಬೆವರು ಸುರಿಸಲೇಬೇಕು, ಹಂಗಂದರೆ ಏಪ್ರಿಲಲ್ಲಿ ಈಗಲೇ ಶರ್ಟಲ್ಲ ಒದ್ದೆ ಆಯಿತು. ಇದು ಆ ಥರದ ಬೆವರು ಅಲ್ಲದೆ ಕೂಡ ಹಾರ್ಡ್ ವರ್ಕ್ ಅಂತಾರೆ, ಅದು ಖಂಡಿತವಾಗಿ ಹಾರ್ಡ್ ವರ್ಕ್ ಖಂಡಿತ ಆಗ್ತಾಯಿದೆ. ಜೊತೆಗೆ ನಮ್ಮ ಸ್ನೇಹಿತರು ಸುಮಾರು ಜನ ಇದ್ದಾರೆ, ನಮ್ಮ ಕರುಣಾಕರ್ ಕುಂದಾರ್ ಇದ್ದಾರೆ, ಸೂಚನರಿಗೆ ಸಪೋರ್ಟ್ ಮಾಡೋದಕ್ಕೆ ನಾನಿದ್ದೇನೆ, ಎಡಬಲಕ್ಕೆ ನಾವೇ ಇರ್ತೇವೆ ಅವರಿಗೆ. ಜೊತೆಗೆ ರವಿ ಬಸವರವರು ಇರ್ತಾರೆ, ಪ್ರಮೋದ್ ಶೆಟ್ಟರು ಇರ್ತಾರೆ. ಅಂತೂ ಒಂದು ಒಳ್ಳೆ ಉತ್ತಮ ಸಿನಿಮಾವನ್ನು ಕೊಡೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿಕೊಂಡು ಛಲ ತೊಟ್ಟುಕೊಂಡು ಈ ಸಿನಿಮಾ ಮಾಡ್ತಾ ಇದ್ದೇವೆ. ಮೀಡಿಯಾದವರಿಂದ ಹಿಡಿದು ಪ್ರೇಕ್ಷಕ ವರ್ಗದವರಿಂದ ಹಿಡಿದು ಎಲ್ಲರ ಸಪೋರ್ಟ್ ಈ ಸಿನಿಮಾದ ಮೇಲೆ ಇರಲಿ, ಪ್ರೀತಿ ಇರಲಿ, ವಿಶ್ವಾಸ ಇರಲಿ. ಗಾಡ್ ಪ್ರಾಮಿಸಿಂದ ನಿಮ್ಮೆಲ್ಲರ ಪ್ರೀತಿಯನ್ನು ಮತ್ತೊಮ್ಮೆ ಶುಭ ಹಾರೈಕೆಯನ್ನು ಕೇಳ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.